ವಿಡಿಯೋ ಸ್ಟಾರ್ಟ್ ಆಯ್ತಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಒತ್ತಿ. 67,000 ಆದಲ್ಲಿ ಅಲ್ಲೇ ಸ್ಟಕ್ ಆಗಿದೆ ಮಾರೆ, ಸಬ್ಸ್ಕ್ರೈಬರ್ಸ್ ರೇಟ್ 69,000 ಆಗಬೇಕು. ಈಗ ಆಗಬೇಕಂದ್ರೆ ಆಗಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಷ್ಟು. ಎಂತ ಚಾನಲ್ಗೆ ಸಬ್ಸ್ಕ್ರೈಬ್ ಯಾಕೆ ಆಗೋದಿಲ್ಲ ಆಗಿ ಆದ್ರ? ಹಾಂ, ನಮಸ್ಕಾರ ಎಲ್ಲರಿಗೆ, ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು, ಕುಶಲ ವೀಕ್ಷಣೆ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಯೂಟ್ಯೂಬ್ ಚಾನಲ್. ಇವತ್ತು ಒನ್ ಮೋರ್ ಒನ್ ಸೈಡೆಡ್ ಕ್ರಿಕೆಟ್. RCB ಮೊನ್ನೆ ಒಂದು ವಿನ್ ಆಯ್ತಲ್ಲ ಮಾರೆ, ಆವಾಗಿಂದ ಅಂದರೆ ಸೋತ ಮ್ಯಾಚ್ ಇದು ಪ್ರೀವಿಯಸ್ ಮ್ಯಾಚ್ ವಿನ್ ಆದ್ರಲ್ಲ, ಆವಾಗಿಂದ ಈ IPL ಅಲ್ಲಿ ಎಲ್ಲ ಸಹ ಒನ್ ಸೈಡೆಡ್ ಮ್ಯಾಚ್ ಆಗ್ತಾ ಉಂಟು, ಗಮ್ಮತ್ತೆ ಬರ್ತಾ ಇಲ್ಲ. ಇವತ್ತು ಸಹ ಹಾಗೆ ಒನ್ ಸೈಡೆಡ್ ಮ್ಯಾಚ್, SRH ಇಂದ ಫೈಟೇ ಇರಲ್ಲ. ಇದು ಕಂಪ್ಲೀಟ್ ಸನ್ಸೆಟ್ ಆಗಿದೆ ಮಾರೆ, ಸಣ್ಣ ಸೆಟ್ ಆಗ್ತಾ ಬರ್ತದೆ. ಫಸ್ಟ್ 2 ಮ್ಯಾಚ್ ಸೋತರು, ಮತ್ತೆ ಕಂಟಿನ್ಯೂಸ್ 5 ವಿನ್ ಆದರು ಅಂತ ಅನಿಸಿತ್ತು. ಇದೆಂತ ಮಾರ್ರೆ SRH ಅಂತ. ಅದಾದಮೇಲೆ ಕಂಟಿನ್ಯೂಸ್ ಈಗ 5 ಮ್ಯಾಚ್ ಸೋತ್ರ, ಕಂಟಿನ್ಯೂಸ್ ಎಷ್ಟು ಮ್ಯಾಚ್ ಸೋತರು ಮಾರ, 5 ಕಂಟಿನ್ಯೂಸ್ 5 ಮ್ಯಾಚ್ ಈಗ ಸೋತರು ಅಂತ ಕಾಣ್ತದೆ SRH. ಇವು ನನ್ನ ಮಾತನ್ನು ನೀವು ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದೀರ ಹಾಗೆ ಆಕ್ಷನಲ್ಲಿ ಹೇಳಿದ್ದೆ ನಾನು, SRH ಈ ಸಲದ್ದು ಲಾಸ್ಟ್ ಪ್ಲೇಸ್ SRH ಅಂತ. ಎಂತ ಅದನ್ನು ಮತ್ತೆ ಪುನಃ ಪ್ರೂವ್ ಮಾಡಲಿಕ್ಕೆ ಹೊರಟಾಗಿ ಉಂಟು ನೀವು? ಇನ್ನು ನಿಮ್ಗೆ 2 ಮ್ಯಾಚ್ ಉಂಟಲ್ಲ, ಏನು ಲಾಸ್ಟ್ ಪ್ಲೇಸಿಗೆ ಕಾಂಪಿಟೇಷನಾ ಅದೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು KKR ವಿನ್ ಆಯಿತು. KKR ಇದು ಗೆಲುವಿಗೆ ಕಾರಣಕರ್ತರು ಒಬ್ಬರೇ ಇವತ್ತು, ರಸೆಲ್ ದ ಮಸಲ್. ಹಾ, ತಮ್ಮನೈಲ್ಗೆ ಅದೇ ಇವತ್ತು ರಸೆಲ್ ದ ಮಸಲ್. ಎಂತ ಮಾರೆ ಆ ಮಂಚ, ಬೌಂಡ್ರಿಯಲ್ಲಿ ನಂಬಿಕೆ ಇಲ್ಲ, ಸಿಕ್ಸೇ ಹೊಡೆದ್ರೆ ಸಿಕ್ಸೇ. ಅಸ ಲಾಸ್ಟ್ ಅವರು ಸುಂದರಿಗೆ ಕೊಟ್ಟರು, KKR ಬ್ಯಾಟಿಂಗ್ ಮಾಡುವಾಗ ಲಾಸ್ಟ್ ಅವರು ಸುಂದರಿಗೆ ಕೊಟ್ಟಿದ್ದಾರೆ. ಅದು ರಸೆಲ್ ಬ್ಯಾಟಿಂಗ್ ಮಾಡ್ತಾ ಇರುವಾಗ ಲಾಸ್ಟ್ ಅವರು ಸ್ಪಿನ್ನರಿಗೆ ಕೊಡ್ತಾರ, 3-6 ಆ ಓವರಲ್ಲಿ ಹೊಡಿಸ್ಕೊಂಡ್ರು, 20 ಏನೋ ಕೊಟ್ಟರಲ್ಲ, 177 ರನ್ ಹೊಡೆದ್ರು KKR. ಚೇಸ್ ಮಾಡ್ಲಿಕ್ಕೆ ಆಗ್ತದೆ ಈ IPL ಅಲ್ಲಿ ಆ ಸ್ಕೋರನ್ನು. ಬಟ್ SRH ಇವತ್ತು 1-2-3 ಸಾಕು ಅಂತ ಅನಿಸಿತಾ ಅಂತ 123 ರನ್ ಹೊಡೆದ್ರು. ಬೌಲಿಂಗಲ್ಲಿ ಸಹ ರಸೆಲ್ ಅವರು ವಿಕೆಟ್ ತೆಗೆದ್ರು ಇವತ್ತು 3 ವಿಕೆಟ್. ಆ ಮಂಚ 32-33 ಸಿಕ್ಸ್ ಹೊಡೆದಿದ್ದಾರೆ ಈ IPL ಅಲ್ಲಿ 11 ಇನ್ನಿಂಗ್ಸಿಂದ, 13 ಮ್ಯಾಚ್ 11 ಇನ್ನಿಂಗ್ಸ್ ಅಲ್ಲಿ 32-33 ಸಿಕ್ಸ್ ಹೊಡೆದಿದ್ದಾರೆ. ಸೆಕೆಂಡ್ ಹೈಯೆಸ್ಟ್ ಸಿಕ್ಸ್ ಹೊಡೆದವರಲ್ಲಿ. ಫಸ್ಟ್ ಬಟ್ಲರ್ ವಿಕೆಟ್ ಹೈಯೆಸ್ಟ್ ವಿಕೆಟ್ ಟೇಕರ್ ಅಲ್ಲಿ KKRಗೆ ಹೈಯೆಸ್ಟ್ ವಿಕೆಟ್ ತೆಗೆದಿದ್ದು ರಸೆಲೆ. 24 ಓವರ್ ಹಾಕಿದ್ದಾರೆ ಈ IPL ಅಲ್ಲಿ, ಅಷ್ಟೇ 24 ಓವರ್ ಹಾಕಿರೋದಷ್ಟೇ 17 ವಿಕೆಟ್ ತೆಗೆದಿದ್ದಾರೆ 13 ಬೌಲಿಂಗ್ ಆವರೇಜ್ ಅಲ್ಲಿ. ಭಯಂಕರ ಇವರೇ, ಭಯಂಕರ. ಇದಕ್ಕಿಂತ ಜಾಸ್ತಿ ಒಬ್ಬ ಪ್ಲೇಯರ್ ಇಂದ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗ್ತದೆ. ಪರಿಪೂರ್ಣ ಆಲ್ರೌಂಡರ್, ಒಂದ ಬ್ಯಾಟಿಂಗ್ ಒಂದ ಬೌಲಿಂಗ್ ಕ್ಲಿಕ್ ಆಗ್ತಾ ಇದ್ದಾರೆ. ಈ ತರ ಶಾರ್ದುಲ್ ಠಾಕೂರ್ ಎಲ್ಲ ಕ್ಲಿಕ್ ಆಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು, ಲಾರ್ಡ್ ಶಾರ್ದುಲ್ ಠಾಕೂರ್ ಅಂತೆಲ್ಲ ಹೇಳ್ತೇವಲ್ಲ, ಈ ತರ ಕ್ಲಿಕ್ ಆದ್ರೆ ಇಷ್ಟು ಭಯಂಕರ ಕ್ಲಿಕ್ ಆಗಬೇಕು. ಶಾರ್ದುಲ್ ಆಗಿರ್ಲಿ, ಹಾರ್ದಿಕ್ ಆಗಿರ್ಲಿ, ಯಾರೇ ಆಗಿರ್ಲಿ, ಇದು ಜೆನ್ಯೂನ್ ಆಲ್ರೌಂಡರ್ ಅಂತಂದ್ರೆ ನೋಡಿ. 28 ಬಾಲ್, 49 ರನ್, ಮತ್ತೆ ವಿಕೆಟ್ ಸಹ ಹಾಗೆ, ಅಂದ್ರೆ ಪರಿಪೂರ್ಣ ಆಲ್ರೌಂಡರ್, ಫಾಸ್ಟ್ ಬೌಲರ್ ಆಲ್ರೌಂಡರ್ ಹಾಗೆ ಇರಬೇಕು. ಸೊ SRH ಅಷ್ಟೇ, ಮತ್ತೇನು ಜಾಸ್ತಿ ಅಂತ ಮಾತಾಡ್ಲಿಕ್ಕಿಲ್ಲ. ಕಂಗ್ರಾಟ್ಸ್ KKR, ನಿಮ್ದು ರನ್ ರೇಟ್ಸ್ ಏನೋ ಸ್ವಲ್ಪ ಇಂಪ್ರೂವ್ ಆಗ್ತಾ ಉಂಟಲ್ಲ RCBಕ್ಕಿಂತ. ಎಂತ ಮಾಡೋದು ಅಣ್ಣ, ನಾನು RCBದ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಹೋಗಿಲ್ಲ, ತಲೆ ಎಲ್ಲ ಹಾಳಾಗಿರ್ತದೆ ನನಗೆ. ನಾಳೆ 2 ಮ್ಯಾಚ್ ಉಂಟು, CSK ವರ್ಸಸ್ ಗುಜರಾತ್. ಓಹ್, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ದೇವರಾಣೆಗೆ ಸಹ ಯಾರು ವಿನ್ನರ್ಸ್ ಯಾರಿಗೆ ಸಹ ಏನು ಅಫೆಕ್ಟ್ ಆಗೋದಿಲ್ಲ. ಗುಜರಾತ್ ವಿನ್ನರ್ಸ್ ಯಾವ ಟೀಮಿಗೆ ಏನು ಅಫೆಕ್ಟ್ ಆಗೋದಿಲ್ಲ, CSK ವಿನ್ನರ್ಸ್ ಯಾವ ಟೀಮಿಗೆ ಸಹ ಏನು ಅಫೆಕ್ಟ್ ಆಗೋದಿಲ್ಲ. ಸೆಕೆಂಡ್ ಮ್ಯಾಚ್ ಇರೋದು ಯಾರು ಮಾರೆ, ಲಕ್ನೋ ವರ್ಸಸ್ ರಾಜಸ್ಥಾನ್ ಅಲ್ಲ. ಇದು ಸ್ವಲ್ಪ ಜಿದ್ದಾಜಿದ್ದು ಇರ್ತದೆ. ನಿಮಗೆ ಯಾರು ವಿನ್ ಆಗಬೇಕು ಕಮೆಂಟಲ್ಲಿ ತಿಳಿಸಿ. ನನಗೆ ನಾನೆಂತ ಆಸೆ ಬಿಟ್ಟಾಗಿದೆ, ನಮ್ಗೆ ಯಾರು ಬೇಕಾದ್ರೆ ವಿನ್ ಆಗಲಿ, ಎಂತ ಬೇಕಾದ್ರೆ ಆಗಲಿ, ನಮ್ಗೆ ಎಂತ ಆಗೋದಿಲ್ಲ. ನಿಮ್ಗೆ ಯಾರು ವಿನ್ ಆಗಬೇಕು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ, ಚಿಕ್ಕದಾದ ಚೊಕ್ಕವಾದ ವಿಡಿಯೋ. ಸರಿ, ಹಾಗಾದರೆ ನಾಳೆ ಬರುವ. ನಮಸ್ಕಾರ.